ಈಗ ಒಂದು ಜನರಲ್ ಆಗಿ ಒಂದು ಕಂಪ್ಲೇಂಟ್ ಬಂದಿತ್ತು, ಇಲ್ಲಿ ಇರೋರಿಗೆ ಸ್ವಲ್ಪ ಇಲ್ಲಿ ಸೋಂಕಿತ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕೊರೋನಾ ವೈರಸ್ ಸೋಂಕಿತರಿಗೆ ಯಾರು ಹಾಲು ಕೊಡದೆ ಇರೋದಾಗ್ಲಿ ಅಥವಾ ರೇಷನ್ ಕೊಡೋದಿಲ್ಲ, ನೀವು ಇಲ್ಲಿ ಇರಬೇಡಿ ಅಂತ ಹೋಗಿ ಅಂತ ಹೇಳೋದು ಈಗ ಮಾಡ್ತಿದ್ದಾರೆ ಅಂತ ನಮ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೆ ಆತರ ಯಾರಾದರೂ ಈಗ ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳಿ ಅವ್ರನ್ನ ದೂರ ಮಾಡೋದಾಗ್ಲಿ, ಅವ್ರಿಗೆ ರೇಷನ್ ಕೊಡದೆ ಮಾಡೋದಾಗ್ಲಿ ಅಥವಾ ಅವ್ರಿಗೆ ತರಕಾರಿ ಏನು ಸಿಗದೆ ಹಾಲು ಕೊಡದೆ ಈ ತರ ಮಾಡೋದಾಗ್ಲಿ ಮಾಡಿದ್ರೆ ಅದು ಕಾನೂನು ರೀತಿಯಲ್ಲಿ ತಪ್ಪಾಗತ್ತೆ, ನಿಮ್ ಮೇಲೆ ತುಂಬಾ ಕಠಿಣ ಕ್ರಮ ತಗೋಬೇಕಾಗತ್ತೆ ಆತರ ಏನಾದ್ರೂ ಮಾಡಿದ್ರೆ. ಯಾವುದೇ ಕಾರಣಕ್ಕೆ ಆತರ ಮಾಡಕ್ ಹೋಗ್ಬೇಡಿ. ಅಂತ ಪಾಸಿಟಿವ್ ಕೇಸಸ್ ಏನಾದ್ರೂ ಇದ್ರೆ ನಾವೇ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು ಕೊಡ್ತೀವಿ, ಅವ್ರನ್ನೆಲ್ಲ ಆಲ್ರೆಡಿ ಫೆಸಿಲಿಟಿ ಕ್ವಾರಂಟೈನ್ಗೆಲ್ಲ ಶಿಫ್ಟ್ ಮಾಡಿದೀವಿ. ಅದಲ್ಲದೆ ಬೇರೆ ಯಾರು ಅವ್ರ ಜೊತೆ ಇದ್ರು ಅವ್ರದೆಲ್ಲ ಇದೆ ಅವ್ರನ್ನೆಲ್ಲ ಕೂಡ ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರಾಪರ್ ಆಗಿ ಚಿಕಿತ್ಸೆ ಕೊಡೋದೆಲ್ಲ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ಯಾವುದೇ ಕಾರಣಕ್ಕೆ ಅದನ್ನ ಇಶ್ಯೂ ಮಾಡಿ ಒಂದು ಸಮುದಾಯವಾಗ್ಲಿ ಅಥವಾ ಇಂಥ ಜನರನ್ನಾಗ್ಲಿ ದೂರ ಮಾಡೋದು ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಇದು ಎಲ್ಲರಿಗೂ ಹೇಳ್ತಾ ಇರೋದು.